यस तम्म राजकीय इतिहास सिद्रामय्यनवरु विचारण सीएम आगि मोदल बारिगे विचारण ಕಳೆದ ಒಂದು ಗಂಟೆಯಿಂದ ಸಿಎಂ ಸಿದ್ದು ವಿಚಾರಣೆ ನಡೆಯತಾ ಇದ್ದು ಲೋಕಾಯುಕ್ತ ಎಸ್ಪಿ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರಮುಖ ನಿರ್ಧಾರಗಳೇನಾದರೂ ಮಾಡಲಾಗಿದೆಯಾ ಯಾವುದಾದರೂ ಭೂಮಿಯ ದಾಖಲೆಗಳಿಗೆ ನೀವು ಸಹಿ ಹಾಕಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಎಸ್ಪಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ನಡೆಯತಾ ಇದೆ ಲೋಕಾಯುಕ್ತ ಎಸ್ಪಿ ಉದೇಶ್ರಿಂದ ಸಿಎಂ ವಿಚಾರಣೆ ನಡೆಯತಾ ಇರುವಂತದ್ದು ಮೂಡಾ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿರುವ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನೇನು ಒಂದು ಗಂಟೆ ಆಯ್ತು ಒಂದು ಗಂಟೆಯಿಂದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ तम्म 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಲೋಕಾಯುಕ್ತ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೇಳಲು ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧ ಮಾಡಿಕೊಂಡಿದ್ದ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಳ್ಳತಾ ಇದ್ದಾರೆ ಅಂದ್ರೆ ಇತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡ್ತಾ ಇದ್ದಾರೆ मूडा हगरण A1 आरोपी ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಅಧಿಕಾರಿಗಳ ವಿಚಾರಣೆ ಎದುರಾಗಿದ್ದು ಹಲವು ಪ್ರಶ್ನೆಗಳನ್ನು ಸಿಎಂ ಗೆ ಮುಂದಿಟ್ಟಿದ್ದಾರೆ ಆ ಹಲವು ಪ್ರಶ್ನೆಗಳಲ್ಲಿ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಜೀ ಕನ್ನಡ ನ್ಯೂಸ್ ಗೂ ಕೂಡ ಲಭ್ಯ ಆಗಿರುವಂತದ್ದು 14 ನಿವೇಶನಗಳನ್ನು ನಿಮ್ಮ ಪತ್ನಿ ಮೂಡಾದಿಂದ ಪಡೆದಿರೋದು ನಿಮ್ಮ ಪ್ರಭಾವದಿಂದ ಎಂಬ ಆರೋಪ ಇದೆ ಈ ವಿಚಾರಕ್ಕೆ ನೀವು ಏನು ಹೇಳ್ತೀರಾ ನಿಮ್ಮ ಅಧಿಕಾರದ ಅವಧಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಏನು ಯಾವೆಲ್ಲ ಪ್ರಮುಖ ನಿರ್ಧಾರಗಳು ಮಾಡಲಾಗಿದೆ ಯಾವುದಾದರೂ ಭೂಮಿಗೆ ಭೂಮಿಯ ದಾಖಲೆಗಳಿಗೆ ನೀವು ಸಹಿ ಹಾಕಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಮಾಡುತ್ತಾ ಇದ್ದಾರೆ ಇನ್ನೇನು 1.5 ಗಂಟೆ ಆಯ್ತು ಕಳೆದ 1.5 ಗಂಟೆಯಿಂದ ಈ ಒಂದು ವಿಚಾರಣೆ ನಡೆಯತಾ ಇದೆ ಸಿಎಂ ಗೆ ಲೋಕಾಧಿಕಾರಿಗಳಿಂದ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ನಿಮ್ಮ ಅಧಿಕಾರದ ಅವಧಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳೇನು ಅಂದ್ರೆ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ಯಾವೆಲ್ಲ ಪ್ರಮುಖ ನಿರ್ಧಾರಗಳನ್ನು ನೀವು ತೆಗೆದುಕೊಂಡಿದ್ರಿ ಯಾವುದಾದರೂ ಭೂಮಿಯ ದಾಖಲೆಗಳಿಗೆ ಸಹಿಯನ್ನ ಹಾಕಿದ್ದೀರಾ ಅಂತ ಲೋಕಾಯುಕ್ತ ಎಸ್ಪಿ ಉದೇಶ್ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಇನ್ನು ನಿಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದೀರಾ ಎಂಬ ಆರೋಪ ಇದೆ ಇದಕ್ಕೆ ನಿಮ್ಮ ಉತ್ತರ ಏನು ನೀವು ಅಧಿಕಾರದಲ್ಲಿದ್ದಾಗಲೇ ಈ ಒಂದು ಪ್ರಕರಣ 4 ಹಂತದಲ್ಲಿ ಪ್ರಭಾವ ನಡೆದಿತ್ತಂತೆ ಈ ಪ್ರಶ್ನೆಗೆ ಏನು ಉತ್ತರವನ್ನ ಕೊಡ್ತೀರಾ ಹಾಗೆ ಭೂಮಿ ಕಳೆದುಕೊಂಡ ಬಡಾವಣೆ ಬಿಟ್ಟು ಸಮಾನಾಂತರ ಬಡಾವಣೆಯಲ್ಲಿ ಹೊರತುಪಡಿಸಿ ವಿಜಯನಗರದಲ್ಲಿ ನಿವೇಶನ ಬೇಕು ಅಂತ ನೀವು ಏನಾದರೂ ಅರ್ಜಿಯನ್ನ ಹಾಕಿದ್ರಾ ವಿಜಯನಗರದಲ್ಲಿ 14 ನಿವೇಶನಗಳು ನಿಮ್ಮ ಪತ್ನಿ ಹೆಸರಿಗೆ ಬಂದಿದ್ದು ನಿಮಗೆ ಗೊತ್ತಿದೆಯಾ ಯಾವಾಗ ಗೊತ್ತಾಯ್ತು ನಿಮ್ಮ ಭಾಮೈದ ನಿಮ್ಮ ಪತ್ನಿಗೆ ಭೂಮಿಯನ್ನು ಅರಿಶಿನ ಕುಂಕುಮಕ್ಕೆ ದಾನ ಕೊಟ್ಟಾಗ ಅದರ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಭೂಮಿಯ ವಿವಾದದ ಹಿನ್ನೆಲೆ ನಿಮಗೆ ಯಾವಾಗ ಗೊತ್ತಾಯ್ತು ನಿವೇಶನ ಹಂಚಿಕೆ ಮಾಡುವಾಗ ಮೂಡಾ ಆಯುಕ್ತರನ್ನ ನೀವು ಸಂಪರ್ಕ ಮಾಡಿದ್ರಾ ಹಾಗೆ ನಿಮ್ಮ ಪುತ್ರ ಯತೀಂದ್ರ ನಿವೇಶನ ಹಂಚಿಕೆ ಸಂದರ್ಭದಲ್ಲಿ ಮೂಡಾ ಸಭೆಯಲ್ಲಿ ಇದ್ದರು ಅನ್ನೋ ಆರೋಪ ಇದೆ ಜೊತೆಗೆ ಆರ್ಥಿಕ ಲಾಭಕ್ಕಾಗಿ ಇದೇ ವಿಜಯನಗರ ವ್ಯಾಪ್ತಿಯಲ್ಲಿ 14 ನಿವೇಶನ ಪಡೆದಿದ್ದಾರೆ ಎಂಬ ಆರೋಪ ಕೂಡ ಇದೆ ಏನು ಹೇಳ್ತೀರಾ ನಿಮ್ಮ ಪತ್ನಿ ಪಾರ್ವತಿ ಅವರು ಕೊಟ್ಟ ಪತ್ರದಲ್ಲಿ ಇದ್ದ ಬದಲಿ ನಿವೇಶನದ ಮಾಹಿತಿಯನ್ನ ಹೇಳಿ ಒಟ್ಟಾರೆ ಪ್ರಕರಣದ ಬಗ್ಗೆ ಏನೆಲ್ಲ ಮಾಹಿತಿ ನಿಮಗೆ ಗೊತ್ತಿದೆ ಹೇಳಿ ಎಂಬ ಪ್ರಶ್ನೆಗಳನ್ನು ಈಗ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ
ಸುದೀರ್ಘವಾಗಿ ಒಂದೂವರೆ ಗಂಟೆಗಳಿಂದ ಈ ಒಂದು ವಿಚಾರಣೆ ನಡೀತಾ ಇದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಈ ಎಲ್ಲಾ ಪ್ರಶ್ನೆಗಳನ್ನು ಲೋಕಾಯುಕ್ತ ಎಸ್ಪಿ ಸಿಎಂ ಗೆ ಕೇಳಿದ್ದಾರೆ ಸಿದ್ಧಪಡಿಸಿರುವ ಎಲ್ಲಾ ಪ್ರಶ್ನೆಗಳನ್ನು ಸಿದ್ದರಾಮಯ್ಯನವರಿಗೆ ಕೇಳಿದ ಲೋಕಾಯುಕ್ತ ಅಧಿಕಾರಿ ಲೋಕಾಯುಕ್ತ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆ ಮುಂದುವರೆದಿದೆ ವಿಚಾರಣೆಗೂ ಮುನ್ನ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಅಂತ ಹೇಳಿ ಆಧಾರ್ ಕಾರ್ಡ್ ನೋಡಿದ ನಂತರ ವಿಚಾರಣೆ ಶುರುವಾಗಿದೆ ಒಂದೊಂದೇ ಪ್ರಶ್ನೆಗಳನ್ನು ಎಸ್ಪಿ ಉದೇಶ್ ಕೂಡ ಕೇಳ್ತಾ ಇರುವಂತದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ವಿಚಾರಣೆಯ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಎಸ್ ಮೂಡಾ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ತಮ್ಮ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮೂಡಾ ಹಗರಣ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ ಸಿಎಂ ಈಗಾಗಲೇ ಈ ಪ್ರಕರಣದ A2 ಆರೋಪಿಯಾಗಿರುವ ಅವರ ಪತ್ನಿ A3 ಆರೋಪಿಯಾಗಿರುವ ಅವರ ಭಾಮೈದ A4 ಆರೋಪಿಯಾಗಿರುವ ಭೂಮಾಲಿಕ ದೇವರಾಜ್ ಈ ಮೂವರ ವಿಚಾರಣೆ ಮುಗಿದಿದೆ ಈಗ ಸಿಎಂ ಅವರ ಸರದಿ ಸತತ 1.5 ಗಂಟೆಗಳ ಕಾಲದಿಂದ ಈ ಒಂದು ವಿಚಾರಣೆ ನಡೆಯತಾ ಇರುವಂತದ್ದು ಒಂದಷ್ಟು ಪ್ರಶ್ನೆಗಳನ್ನು 50 ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ರು ಈಗ ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈ ಒಂದು ಮೂಡಾ ಹಗರಣ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು ನಿಮ್ಮ ಅಧಿಕಾರದ ಅವಧಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳೇನು ಯಾವೆಲ್ಲ ಪ್ರಮುಖ ನಿರ್ಧಾರಗಳನ್ನು ಮಾಡಲಾಗಿದೆ ನೀವು ಯಾವುದಾದರೂ ಭೂಮಿಯ ದಾಖಲೆಗಳಿಗೆ ಸಹಿಯನ್ನ ಹಾಕಿದ್ದೀರಾ ಅನ್ನೋದರ ಜೊತೆಗೆ ಇನ್ನು ಒಂದಷ್ಟು ಪ್ರಶ್ನೆಗಳನ್ನು ಈಗ ಸಿಎಂ ಮುಂದೆ ಎಸ್ಪಿ ಉದೇಶ್ ಇಟ್ಟಿರುವಂತದ್ದು ಸಿದ್ದರಾಮಯ್ಯರನ್ನ ವಿಚಾರಣೆಗೆ ಒಳಪಡಿಸಿದ ವೇಳೆ ಪ್ರಮುಖ ದಾಖಲೆಗಳು ಸಹಿ ಹಾಗೂ ಫೋಟೋಗ್ರಾಫ್ಗಳನ್ನು ಮುಂದಿಟ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಇದಕ್ಕೂ ಮುನ್ನ ಕೇಸ್ನ ವಿವರವನ್ನು ಆರೋಪಿಗೆ ತನಿಖಾಧಿಕಾರಿ ವಿವರಿಸಿದ್ರು ಅದಾದ ಮೇಲೆ ಸಿಎಂ ತಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ರು ತದನಂತರ ವಿಚಾರಣೆ ಆರಂಭ ಮಾಡಲಾಯಿತು 10:30 ಇಂದ ನಡೆಯತಾ ಇರುವಂತ ವಿಚಾರಣೆ ಇದು ಇನ್ನೇನು 1.5 ಗಂಟೆ ಆಯಿತು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ 2 ಗಂಟೆ ಅಂದ್ರೆ 2 ಗಂಟೆಗಳ ಕಾಲ ಈ ಒಂದು ವಿಚಾರಣೆ ನಡೆಯಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು ಸದ್ಯದ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅದು ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಕೂಡ ಇದೆ ಆಲ್ರೆಡಿ 1.5 ಗಂಟೆ ಆಗೋಯ್ತು ಇನ್ನೂ 1 ಗಂಟೆಗಳ ಕಾಲ ವಿಚಾರಣೆ ನಡೆದರೂ ಕೂಡ ನಡೆಯಬಹುದು ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರೆ ಅಷ್ಟು ಪ್ರಶ್ನೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿರುವಂತದ್ದು 14 ನಿವೇಶನಗಳನ್ನು ನಿಮ್ಮ ಪತ್ನಿ ಮೂಡಾದಿಂದ ಪಡೆದಿರೋದು ನಿಮ್ಮ ಪ್ರಭಾವದಿಂದ ಅನ್ನೋ ಆರೋಪ ಇದೆ ಇದಕ್ಕೆ ನೀವೇನು ಹೇಳ್ತೀರಾ ನಿಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದೀರಾ ಅನ್ನೋ ಆರೋಪ ಕೂಡ ನಿಮ್ಮ ಮೇಲಿದೆ ಈ ವಿಚಾರಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ ಹಾಗೆ ನೀವು ಅಧಿಕಾರದಲ್ಲಿ ಇದ್ದಾಗಲೇ 4 ಹಂತದಲ್ಲಿ ಪ್ರಭಾವ ನಡೆದಿದೆಯಂತೆ ಇನ್ನು ಭೂಮಿ ಕಳೆದುಕೊಂಡ ಬಡಾವಣೆಯನ್ನು ಬಿಟ್ಟು ಸಮಾನಾಂತರ ಬಡಾವಣೆಯಲ್ಲಿ ಹೊರತುಪಡಿಸಿ ವಿಜಯನಗರದಲ್ಲೇ ನಿವೇಶನ ಬೇಕು ಅಂತ ಅರ್ಜಿಯನ್ನು ನೀವು ಹಾಕಿದ್ರಾ
ಅಥವಾ ನಿಮ್ಮ ಪತ್ನಿ ಹಾಕಿದ್ರಾ ಅಲ್ಲೇ ಬೇಕು ಅಂತ ಯಾಕೆ ಹಾಕಿದ್ರಿ ಅನ್ನೋ ಈ ಎಲ್ಲ ಆಂಗಲ್ ನಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗೆ ವಿಜಯನಗರದಲ್ಲಿ 14 ನಿವೇಶನ ನಿಮ್ಮ ಪತ್ನಿ ಹೆಸರಿಗೆ ಬಂದಿದ್ದು ನಿಮಗೆ ಗೊತ್ತಿದ್ಯಾ ಅಥವಾ ಬಂದ ಮೇಲೆ ನಿಮಗೆ ಗೊತ್ತಾಯ್ತಾ ಯಾವಾಗ ನಿಮಗೆ ಈ ಮಾಹಿತಿ ಗೊತ್ತಿತ್ತು ಮುಂಚೆನೇ ಹೇಳಿದ್ರಾ ಅನ್ನೋ ಪ್ರಶ್ನೆಗಳನ್ನು ಈಗ ಕೇಳ್ತಿದ್ದಾರೆ ಈಗ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆ ಅಂತ್ಯಗೊಂಡಿದೆ ಸತತ 2 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಲೋಕ ಎಸ್ಪಿ ಉದಯಶ್ರೀಂದ ನಡೆದಂತಹ ವಿಚಾರಣೆ ಈಗ ಅಂತ್ಯಗೊಂಡಿದೆ ಮೈಸೂರಿನ ಅತಿಥಿ ಗೃಹಕ್ಕೆ ಸಿಎಂ ತೆರಳಿದ್ರು ಇದೀಗ ಸಿಗ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಇದು ಸತತ 2 ಗಂಟೆಗಳ ಕಾಲ ಸಿಎಂ ವಿಚಾರಣೆ ನಡೆದು ಈಗ ಅಂತ್ಯಗೊಂಡಿದೆ ಲೋಕಾಯುಕ್ತ ಅಧಿಕಾರಿಯಾಗಿರುವ ಎಸ್ಪಿ ಉದಯಶ್ರೀಂದ ಈ ಒಂದು ವಿಚಾರಣೆ ನಡೆಯಿತು ಈಗ ವಿಚಾರಣೆಯನ್ನ ಮುಗಿಸಿ ಮತ್ತೆ ಮೈಸೂರಿನ ಅತಿಥಿ ಗೃಹದ ಕಡೆ ತೆರಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಸಿಎಂ ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ರು ಸತತ 2 ಗಂಟೆಗಳ ಕಾಲ ಈ ಒಂದು ವಿಚಾರಣೆ ನಡೆದಿದ್ದು ಈಗ ವಿಚಾರಣೆ ಮುಗಿತು ಅನ್ನೋ ಬ್ರೇಕಿಂಗ್ ಅಪ್ಡೇಟ್ ಕೂಡ ಸಿಕ್ಕಿದ್ದು ವಿಚಾರಣೆಯನ್ನ ಮುಗಿಸಿ ಮೈಸೂರಿನ ಅತಿಥಿ ಗೃಹದ ಕಡೆಗೆ ಮುಖ್ಯಮಂತ್ರಿಗಳು ತೆರಳಿದ್ರು ಅನ್ನೋದರ ಕುರಿತಾಗಿ ಈಗಷ್ಟೇ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಸತತ 2 ಗಂಟೆಗಳ ಕಾಲ ಸಾಕಷ್ಟು ಪ್ರಶ್ನೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ದಾರೆ ಎಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ರ ಯಾವೆಲ್ಲ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಿದ್ರು ಹೇಗೆ ಆನ್ಸರ್ ಅನ್ನ ಕೊಟ್ರು ಸ್ಪಷ್ಟವಾಗಿತ್ತ ಅವರ ಉತ್ತರಗಳು ಎಲ್ಲಾದರೂ ತಡಬಡಿಸಿದ್ರ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಸದ್ಯಕ್ಕೆ ಇರುವಂತದ್ದು ಈಗ ವಿಚಾರಣೆ ಮುಗಿದು ಮತ್ತೆ ಮೈಸೂರಿನ ಅತಿಥಿ ಗೃಹದತ್ತ ಸಿಎಂ ಪಯಣವನ್ನ ಬೆಳೆಸಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಒಂದಷ್ಟು ಪ್ರಶ್ನೆಗಳನ್ನ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಗೆ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದ್ದಾರೆ ಮೂಡ ನಿವೇಶನವನ್ನ ಅಕ್ರಮವಾಗಿ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಿ ಈಗ ಮುಖ್ಯಮಂತ್ರಿಗಳು ಮೈಸೂರು ಲೋಕಾಯುಕ್ತ ಕಚೇರಿಯಿಂದ ತೆರಳಿದ್ದಾರೆ ಸಿಎಂ ವಿಚಾರಣೆ ಅಂತ್ಯಗೊಂಡಿದೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಿಂದ ತೆರಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರಣೆಯನ್ನು ಎದುರಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಈಗ ಮೈಸೂರಿನ ಅತಿಥಿ ಗೃಹದ ಕಡೆ ಪಯಣವನ್ನ ಬೆಳೆಸಿದ್ರು ಅನ್ನೋದರ ಕುರಿತಾಗಿ ಅಪ್ಡೇಟ್ ಇರುವಂಥದ್ದು ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ಸುರೇಶ್ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆ ಅಂತ್ಯವಾಯಿತು ಸತತ 2 ಗಂಟೆಗಳ ಕಾಲ ಈ ಒಂದು ವಿಚಾರಣೆ ನಡೆದು ಈಗ ಮೈಸೂರಿನ ಅತಿಥಿ ಗೃಹಕ್ಕೆ ತೆರಳಿದ್ರು ಅನ್ನೋ ಅಪ್ಡೇಟ್ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಮಧು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಸುದೀರ್ಘವಾದಂತ 2 ಗಂಟೆಗಳ ಕಾಲ ವಿಚಾರಣೆ ಏನಿತ್ತು ಈಗಾಗಲೇ ಅಂತ್ಯ ಆಗಿರುವಂತದ್ದು ಈಗಷ್ಟೇ ಅವರು ತಮ್ಮ ಒಂದು
ವೆಹಿಕಲ್ ನಲ್ಲಿ ಈಗಾಗಲೇ ಸರ್ಕಾರಿ ಅತಿಥಿ ಗೃಹಕ್ಕೂ ಕೂಡ ಈಗಾಗಲೇ ಪ್ರಯಾಣ ಬೆಳೆಸಿರುವಂತದ್ದು. ಸರ್ಕಾರಿ ಅತಿಥಿ ಗೃಹದಲ್ಲಿ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಅಂದ್ರೆ ಈ ರೀತಿಯಾಗಿ ನಾನು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅಂತೇಳಿ ಪೊನ್ನಣ್ಣ ಅವರ ಆಪ್ತ ಸಹಾಯಕ ಏನಿದ್ದಾರೆ ಅಂದ್ರೆ ಅವರ ಎಲ್ಲಾ ಒಂದು ಮಾಹಿತಿಗಳನ್ನು ಕೂಡ ಪೊನ್ನಣ್ಣ ಅವರ ಬಳಿ ಹೇಳ್ಕೊತಾ ಇದ್ದಾರೆ. ಅವರು ಜೊತೆಗೆ ಮಾದೇವಪ್ಪ ಅವರು ಸೇರಿದಂತೆ ಅನೇಕ ಆಪ್ತ ಸಚಿವರು ಕೂಡ ಈಗಾಗಲೇ ಸರ್ಕಾರಿ ಅತಿಥಿ ಗೃಹದಲ್ಲಿ ಇರುವಂತದ್ದು. ಸೊ ಅವರಿಗೆ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಆಡಿ ತದನಂತರದಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಆಯೋಜನೆ ಆಗಿರುವಂತಹ ಕಾಂಗ್ರೆಸ್ನ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಹಾಗಾಗಿ ಸುದೀರ್ಘವಾದಾಗಿ ನಡೆದಂತ ಈ ಒಂದು 2 ಗಂಟೆಗಳ ಕಾಲ ಒಂದು ವಿಚಾರಣೆ ಏನಿದೆ, ಮೊದಲ ಬಾರಿಯ ಒಂದು ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿ ಸಿದ್ದರಾಮಯ್ಯ ವಿಚಾರಣೆಯನ್ನು ಆಗಿರುತ್ತದೆ. ಹಾಗಾಗಿ ಈಗ ವಿಚಾರಣೆ ಮುಗಿದ ಬಳಿಕ ತಮ್ಮ ಹತ್ತವರದಲ್ಲಿ ಏನಂತ ಉತ್ತರವನ್ನು ಕೊಟ್ಟಿದ್ದೇನೆ ಕೇಳಿ ತದನಂತರದಲ್ಲಿ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು ಚುನಾವಣಾ ಪ್ರಚಾರ ಕೂಡ ಹೋಗುವಂಥದ್ದು. ಅಂದ್ರೆ ಮತ್ತೊಂದು ಕಡೆ ಬಿಜೆಪಿನೂ ಕೂಡ ಈ ಒಂದು ಏನಿದೆ ಈ ಒಂದು ವಿಚಾರಣೆಗೆ ಒಂದು ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು. ಒಂದು ಕಡೆ ವಿಚಾರಣೆಯನ್ನ ಪೂರ್ವ ನಿಯೋಜಿತವಾಗಿ ಮಾಡ್ಕೊಂಡಿದ್ದಾರೆ, ಯಾಕೆ ಅಂತಂದ್ರೆ 2 ಗಂಟೆಗೆ ವಿಚಾರಣೆಯನ್ನ ಮುಗಿಸಿ ವಾಪಸ್ ಚುನಾವಣಾ ಪ್ರಚಾರಕ್ಕೆ ಹೋಗುವಂಥದ್ದು. ಅಂದ್ರೆ ಪೂರ್ವ ನಿರ್ಧಾರಿತವಾಗಿ ಈ ಒಂದು ವಿಚಾರಣೆ ಏನಾದ್ರೂ ನಿಗದಿ ಆಗಿತ್ತ ಅನ್ನೋ ರೀತಿಯಲ್ಲೂ ಕೂಡ ಟೀಕೆಯನ್ನ ಮಾಡಿರುವಂಥದ್ದು. ಅದು ಅದಕ್ಕೆ ತಕ್ಕಂತೆ ಪೂರ್ಕ ಎಂಬಂತೆ ಈಗಾಗಲೇ 10:10 ಸರಿಯಾಗಿ ಲೋಕಾಯುಕ್ತ ಕಚೇರಿಗೆ ಸಿಎಂ ಅವರು ಆಗಮಿಸ್ತಾರೆ. ಕರೆಕ್ಟ್ ಆಗಿ 12:10 ಈ ಒಂದು ಎಲ್ಲಾ ಒಂದು ಕಾರ್ಯಕ್ರಮಗಳು ಕೂಡ ಮುಗಿಯುವಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಪೂರ್ವ ನಿಯೋಜಿತವಾಗಿ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ, ಅದಕ್ಕೆ ತಕ್ಕಂತೆ ಪೂರಕವಾಗಿದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೋಚರಾಗ್ತಿರುವಂಥದ್ದು. ಹಾಗಾಗಿ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಏನ್ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಕೂಡ ಲೋಕಾಯುಕ್ತ ಎಸ್ ಉದೇಶ್ ಅವರು ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಮಧು ಸುರೇಶ್, ಇಲ್ಲಿ ಪ್ರಮುಖವಾಗಿ ಸಿಎಂಗೆ ಲೋಕಾಯುಕ್ತ ಪೊಲೀಸರು ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದರಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳು ಏನೇನಿತ್ತು ಅನ್ನೋದ್ರ ಕುರಿತಾಗಿ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದೆಯಾ? ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಶೇರ್ ಮಾಡಿಕೊಟ್ಟಿರುವಂಥದ್ದು. ಅಂದ್ರೆ ಕೆಲವೊಂದು ಗೌಪ್ಯವಾಗಿ ಈ ಒಂದು ಪ್ರಕರಣವನ್ನ ಇಡಬೇಕಾಗತ್ತೆ, ಪ್ರಕರಣದಲ್ಲಿರುವಂತಹ ಪ್ರಶ್ನೆಗಳನ್ನ. ಯಾಕೆ ಅಂತಂದ್ರೆ ಕೋರ್ಟ್ ಈಗಾಗಲೇ ನಿರ್ದೇಶನ ನೀಡಿದೆ, ಸಂಪೂರ್ಣ ವರದಿಯನ್ನ ಯಾವ್ಯಾವ ಹೇಳಿಕೆ ಇದೆ ಎಲ್ಲಾ ಒಂದು ವರದಿಯನ್ನ ಇಂತಿಷ್ಟು ದಿನಗಳಲ್ಲಿ ಕೊಡಲೇಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಪ್ರಮುಖವಾಗಿ ಇದೆಲ್ಲವೂ ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿರ್ತಾರೆ ಇಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು. ಆದ್ರೆ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣದಲ್ಲಿ ಇರೋದ್ರಿಂದ ಒಂದಷ್ಟು ಮಾಹಿತಿಗಳು ಸರ್ವೇಸಾಮಾನ್ಯವಾಗಿ ಗೊತ್ತಾಗೇ ಆಗುತ್ತೆ. ಅಂದ್ರೆ ಈ ಒಂದು ಜಮೀನು ಯಾರಿಗೆ ಬಂತು, ಎಷ್ಟನೇ ಇಸ್ವಿಯಲ್ಲಿ ಬಂತು, ಆ ಜಮೀನನ್ನ ಯಾರಿಗೆ ವಾಪಸ್ ನೀವು ಮಾರಾಟವನ್ನ ಮಾಡಿದ್ರಿ, ಆ ಮಾರಾಟ ಏನಾದ್ರು ಮಾಡಿಲ್ಲ ಅಂತಂದ್ರೆ ಹೇಗೆ ನಿಮ್ಗೆ ಕುಂಕುಮ ಮತ್ತೆ ಅರ್ಥ ಕುಂಕುಮಕ್ಕೆ ಕೊಟ್ಟಂತ ಒಂದು ತವರು ಮನೆಯಿಂದ ಕೊಟ್ಟಂತ ಈ ಒಂದು ಏನಿತ್ತು, ಈ ಒಂದು ಇದ್ರಲ್ಲಿ ನಿಮ್ಮ ಹಸ್ತಕ್ಷೇಪಗಳಿತ್ತ, ಜೊತೆಗೆ ಮೂಡ ಯಾವ ಒಂದು ಇಸ್ವಿಯಲ್ಲಿ ಇದನ್ನ 55 ಅನ್ನಪಾತ ಮಾಡಿದ್ರು, ಮತ್ತೆ ನಿಮ್ಮ ಹಸ್ತಕ್ಷೇಪದಲ್ಲಿ ಏನಾದ್ರು ಒತ್ತಡ ಏನಾದ್ರು ಹಾಕಿದ ಅಧಿಕಾರಿಗಳ ಮೇಲೆ, ಈ ರೀತಿಯಾದಂತಹ ಸರ್ವೆ ಸಾಮಾನ್ಯವಾದಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಖಂಡಿತವಾಗ್ಲೂ ಕೇಳೇ ಇರ್ತಾರೆ. ತದನಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ಕೊಂಡಂತ ಕೆಲವೊಂದು ಪ್ರಶ್ನೆಗಳು, ಅಂದ್ರೆ ಈ ಹಿಂದೆ A2, A3, A4 ಆರೋಪಿಗಳೇನಿದ್ರು, ಆ ಅವರು ಕೊಟ್ಟಂತ ಹೇಳಿಕೆಗಳಿಗೆ ಸಾಮ್ಯವಾದಂತ ಪ್ರಮುಖವಾಗಿ ಅದಕ್ಕೆ ಸಿಂಕ್ ಆಗುವಂತ ಕೆಲವೊಂದು ಪ್ರಶ್ನೆಗಳನ್ನ ಅವ್ರು ಈ ರೀತಿಯಾಗಿ ಹೇಳಿದ್ರು, ನೀವ್ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಅನ್ನೋ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಪ್ರಮುಖವಾಗಿ ಇಲ್ಲಾಗಿರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಗೌಪ್ಯವಾಗಿ ಕೋರ್ಟ್ಗೆ ಪ್ರಮುಖವಾಗಿ ಸಲ್ಲಿಕೆ ಆಗಿರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಗೌಪ್ಯವಾಗಿ ಕೋರ್ಟ್ಗೆ ನೇರವಾಗಿ ಸಬ್ಮಿಟ್ ಆಗುವಂತದ್ದು. ಮಧು, ಇನ್ನು ಬಿಜೆಪಿಯ ಪ್ರತಿಭಟನೆಯ ಕಾವು ಕೂಡ ಮೈಸೂರಿನಲ್ಲಿ ಇವತ್ತು ಜೋರಾಗಿತ್ತು ಸುರೇಶ್. ಗೋ ಬ್ಯಾಕ್ ಸಿಎಂ ಅನ್ನೋ ಚಳುವಳಿಯನ್ನ ಕೂಡ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ರು, ಒಂದಷ್ಟು ಪ್ರತಿಭಟನಾಕಾರರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ? ಮಧು, ಪ್ರಮುಖವಾಗಿ ಏನು ಪ್ರತಿಭಟನೆ ಆರಂಭ ಆಗ್ಬೇಕು, ಆರಂಭಕ್ಕೂ ಮುನ್ನವೇ ಈಗಾಗಲೇ ಏನ್ ಗೋ ಬ್ಯಾಕ್ ಸಿಎಂ ಅಂತೇಳಿ ಏನು ಘೋಷಣೆಯನ್ನ ಕೂಗ್ತಿದ್ರು, ಆ ಸಂದರ್ಭದಲ್ಲೇ ಎಲ್ಲಾ ಬಿಜೆಪಿ ನಾಯಕರನ್ನು ಕೂಡ ಪ್ರಮುಖವಾಗಿ ಮುಖಂಡರು ಸೇರಿದಂತೆ ಶಾಸಕರು ಸೇರಿದಂತೆ ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ರ್ಯಾಲಿಯನ್ನ ಮಾಡುವ ಒಂದು ಮುಖಾಂತರವಾಗಿ ಗೋ ಬ್ಯಾಕ್ ಅಂತೇಳಿ ಜೊತೆಗೆ ರಾಜೀನಾಮೆ ಕೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಎಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಪ್ರತಿಭಟನೆ ಮುನ್ನವೇ ಈಗಾಗಲೇ ಒಂದು ಜಿಲ್ಲೆ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಮತ್ತೆ ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸತತವಾಗಿ 2 ಗಂಟೆಗಳ ಕಾಲ ನಡೆದಂತಹ ವಿಚಾರಣೆಯನ್ನ ಎದುರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗ ವಿಚಾರಣೆ ಎದುರಿಸಿ ಮೈಸೂರಿನ ಅತಿಥಿ ಗೃಹಕ್ಕೆ ತೆರಳಿದ್ರು. ಈಗ ಅಲ್ಲಿಂದ ಡೈರೆಕ್ಟ್ ಆಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನ ಕಾವು ಕೂಡ ಜೋರಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರವಾಗಿ ಅಭ್ರದ ಮತ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ, 2 ಗಂಟೆಗಳ ಕಾಲನೇ ವಿಚಾರಣೆ ನಡೆಸಬೇಕು
ಅನ್ನೋದು ಇವರಿಗೆ ಹೇಗೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಪಕ್ಕಾ ಪ್ಲಾನ್ ಮಾಡಿ ಇವರು ಮಾಡುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಈ ವಿಚಾರಕ್ಕೂ ಕೂಡ ಕಿಡಿಕಾರಿದ್ದಾರೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ